ಈಗಾಗಲೇ ನಮ್ಮೆಲ್ಲ ಪಕ್ಷದ ಹಿರಿಯ ಮುಖಂಡರು ಪ್ರತಿಯೊಂದು ವಿಷಯಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದ್ದಾರೆ ನಮ್ಮ ಹೋರಾಟ ಇವತ್ತು ಸಾಂಕೇತಿಕವಾಗಿ ಇಲ್ಲಿ ನಡೆಯತಾ ಇದ್ರು ಸಹ ನಾನು ಈ ವಿಧಾನಮಂಡಲದ ಅಧಿವೇಶನ ಮುಗಿದ ಮೇಲೆ ರಾಜ್ಯದ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ಮುಂದಿನ ಹೋರಾಟಕ್ಕೆ ಅಣಿಮಾಡುವಂತ ಒಂದು ಪ್ರಯತ್ನವನ್ನು ನಿಮ್ಮೆಲ್ಲರ ಸಹಕಾರದಿಂದ ಮಾಡೋನಿದ್ದೇನೆ ತಮಗೆಲ್ಲ ಗೊತ್ತಿದೆ ನಾವಿವತ್ತು ಯಾತಕ್ಕಾಗಿ ಧರಣಿ ಸತ್ಯಾಗ್ರಹವನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೇವೆ ತಾವೇ ಕೊಟ್ಟಂತ ಭರವಸೆ ಮನೆ ಮನೆಗೆ ಹೋಗಿ ಸಿದ್ದರಾಮಯ್ಯ ಶಿವಕುಮಾರ್ ಸಹಿ ಮಾಡಿದಂತ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದ 24 ಗಂಟೆನಲ್ಲಿ ಇದೆಲ್ಲವನ್ನ ಕಾರ್ಯರೂಪಕ್ಕೆ ತರ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟ ಪರಿಣಾಮ ಜನ ಮೋಸ ಹೋಗಿ ನಿಮಗೆ ಬೆಂಬಲ ಕೊಟ್ಟರು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲೋದಕ್ಕೆ ಕಾರಣ ಆಯಿತು ನಾನಿವತ್ತು ಸಿದ್ದರಾಮಯ್ಯನವ್ರನ್ನ ಶಿವಕುಮಾರ್ನವ್ರನ್ನ ಕೇಳ್ತೇನೆ ನೀವು ಕೊಟ್ಟಂತ ಭರವಸೆಯನ್ನು ಇನ್ನೊಂದು 7-8 ದಿನ ಮುಗಿದ್ರೆ 2 ತಿಂಗಳು ಆಗ್ತಾ ಇದೆ ಯಾವುದನ್ನ ಕಾರ್ಯರೂಪಕ್ಕೆ ತಂದಿದ್ದೀರಾ ಜನರಿಗೆ ದ್ರೋಹ ಮಾಡ್ತಿರೋರು ನೀವೇ ತಾನೆ ಇವತ್ತು ಸಿದ್ದರಾಮಯ್ಯನವರು ಶಿವಕುಮಾರ್ ಅವರು ಮನೆ ಮನೆಗೆ ಹೋಗಿ ಆ ಗ್ಯಾರಂಟಿ ಕಾರ್ಡ್ ಅನ್ನು ಏನು ಕೊಟ್ಟರು ಅದರ ಮೇಲೆ ಇಬ್ಬರ ಸಹಿ ಇದೆ ಅದರ ಆಧಾರದ ಮೇಲೆ ಜನ ನಂಬಿ ಮೋಸ ಹೋಗಿ ನಿಮಗೆ ಬೆಂಬಲವನ್ನು ಕೊಟ್ಟರು ಅಧಿಕಾರಕ್ಕೆ ಬಂದು 1.25 ತಿಂಗಳು ಆಗ್ತಾ ಇದ್ರೂ ಸಹ ನೀವು ಅದನ್ನು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನ ಮಾಡ್ತಾ ಇಲ್ಲ ಅಧಿಕಾರಕ್ಕೆ ಬಂದ ಮೊದಲನೇ ಸಚಿವ ಸಂಪುಟದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರ್ತೇವೆ ಅಂತ ಹೇಳಿದ್ರಿ ಇವತ್ತೇನು 10 ಕೆಜಿ ಅಕ್ಕಿ ಜೊತೆಗೆ ಕೇಂದ್ರದಿಂದ ಕೊಡ್ತಾ ಇರೋಂಥ 5 ಕೆಜಿ ಅಕ್ಕಿ 15 ಕೆಜಿ ಅಕ್ಕಿಯನ್ನು ತಾವು ಕೊಡಲೇಬೇಕು ಮಹಿಳೆಯರ ಬ್ಯಾಂಕಿಗೆ 2000 ರೂಪಾಯಿ ಜಮಾ ಮಾಡಲೇಬೇಕು ನೀವೇ ಭರವಸೆಯನ್ನು ಕೊಟ್ಟಂತೆ 200 ಯೂನಿಟ್ ಅವರಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡಬೇಕು ತಕ್ಷಣ ನಿರುದ್ಯೋಗಿ ಯುವಕರಿಗೆ ಅವರಲ್ಲಿ ಏನೋ ಭೇದ ಭಾವನೆಯನ್ನು ಮಾಡ್ದೇನೆ ಯಾವುದೇ ಷರತ್ತುಗಳನ್ನು ಹಾಕ್ತೇನೆ 3000 ರೂಪಾಯಿ ಕೊಡಬೇಕು ಡಿಪ್ಲೊಮಾ ಮಾಡಿದಂತ ಅವರಿಗೆ ನೀವೇ ಭರವಸೆಯನ್ನು ಕೊಟ್ಟಂತೆ 1500 ರೂಪಾಯಿನ ಕೊಡಬೇಕು ಈ ವಿಷಯವನ್ನು ಇಟ್ಕೊಂಡು ಇವತ್ತು ನಾವು ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೇವೆ